ಜಿಲ್ಲಾ ಗಂಗಾವತಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕ ಬೆಣಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಡಹಳ್ಳಿ ಗ್ರಾಮದ ಗ್ರಾಮೀಣ ರಸ್ತೆಯು ಹಾಳಾಗಿ ಇಂದು ಅಲ್ಲಿನ ಜನರಿಗೆ ತುಂಬಾ ಆಹಾಕಾರವಾಗಿದೆ। ಇದನ್ನ ಕಂಡು ಸ್ಥಳೀಯ ಅಧಿಕಾರಿಗಳು ರಾಜಕಾರಣಿಗಳು ಕಣ್ಣಿದ್ದರೂ ಇಲ್ಲದಂತೆ ವರ್ತಿಸುತ್ತಿದ್ದಾರೆ। ಹಚ್ಚು ಹಸಿರಿನ ಬೆಟ್ಟ ಗುಡ್ಡಗಳು ನಡುವೆ ಸುಂದರವಾಗಿ ಕಾಣುವ ಎಡಹಳ್ಳಿ ಗ್ರಾಮ ನೆಟ್ವರ್ಕ್ ಇಲ್ಲದ ಕುಗ್ರಾಮ ಇಲ್ಲಿನ ಜನರು ತಾಲೂಕು ಕೇಂದ್ರಗಳಿಗೆ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಕೇಂದ್ರಗಳಿಗೆ ಜನರು ಭೇಟಿ ನೀಡಲು ಸುಮಾರು 60 ಕಿಲೋಮೀಟರ್ ದೂರದಿಂದ ಬರಬೇಕಾಗಿದೆ। ಇದಕ್ಕೆ ಪರಿಹಾರವಾಗಿ ಬೆಟ್ಟಗಳ ಮಧ್ಯದಲ್ಲಿ 10 ಕಿಲೋಮೀಟರ್ ದೂರ ಸಾಗಿದ್ರೆ ಚಿಕ್ಕ ಬೆಣಕಲ್ ಮಾರ್ಗವಾಗಿ 20 ಕಿಲೋಮೀಟರ್ ಅಂತರದಲ್ಲಿ ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡಬಹುದು। ಅಧಿಕಾರಿಗಳೇ ಕಲ್ಲುಗಳಿಂದ ಕೆಟ್ಟು ಹೋಗಿರುವ ಈ ರಸ್ತೆಯಲ್ಲಿ ವೃದ್ಧರು ಸಾಕುವಾಗ ಬಿದ್ದು ಕೈಕಾಲು ಗಾಯಗೊಂಡಿದ್ದಾರೆ। ಹೆಣ್ಣು ಮಕ್ಕಳು ತಾಯಿತನವನ್ನ ಕಳೆದುಕೊಳ್ಳುತ್ತಿದ್ದಾರೆ। ಈ ಗ್ರಾಮದಲ್ಲಿ ಇರುವ ಜನರು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳು ದೂರವಾಗಿರುವುದರಿಂದ ಇಲ್ಲಿಯವರೆಗೆ ಇದರ ಬಗ್ಗೆ ಧ್ವನಿ ಎತ್ತದೆ ಹಿಂದೆ ಉಳಿದಿದ್ದಾರೆ। ಸ್ಥಳೀಯ ಮಟ್ಟದ ಯುವಕರು ನಮ್ಮ ಗ್ರಾಮಕ್ಕೆ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಿ ಕೊಡಿ ಎಂದು ಕೇಳು ಕೇಳುತ್ತಿದ್ದಾರೆ। ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಈ ಭಾಗದ ಅಕ್ಕ ತಂಗಿಯರಿಗಾಗಿ ವಯೋವೃದ್ಧರಿಗಾಗಿ ಹಾಗೂ ಯುವ ಶಕ್ತಿಗೆ ಬೆಳಕಾಗಿ ಸ್ಥಳೀಯ ಮಟ್ಟದ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ವಿನಂತಿ। ಒಂದು ಊರಿಗೆ ಕೆರೆ ಆಗುವ ಬದಲು 10 ಊರಿಗೆ ನದಿಯಾಗಿ ಹರಿಯಬೇಕು। ಒಂದು ಊರಿಗೆ ಕೆರೆ ಆಗುವ ಬದಲು 10 ಊರಿಗೆ ನದಿಯಾಗಿ ಹರಿಯಬೇಕು ನಿಮ್ಮ ಸೇವೆಗಳು ಎಂದು ಗ್ರಾಮದ ಯುವಕರು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು।